ಬಂದೇ ಬಿಟ್ಟಿದೆ ವ್ಯಾಕ್ಸಿನ್. ಈಗ ಏರ್ಪೋರ್ಟ್ ನಿಂದ ಆರೋಗ್ಯ ಇಲಾಖೆಯತ್ತ ಹೊರಟು 54 ಬಾಕ್ಸ್ ಇರುವಂತಹ ಲಸಿಕೆ ಹೊತ್ತಂತಹ ಟ್ರಕ್ K04G8014 ಈ ವಾಹನದಲ್ಲಿ ವ್ಯಾಕ್ಸಿನ್ ಬಾಕ್ಸ್ ರವಾನೆ. ಭದ್ರತೆಯೊಂದಿಗೆ ಆರೋಗ್ಯ ಇಲಾಖೆಯ ಕಚೇರಿಯತ್ತ ಲಸಿಕೆ ರವಾನೆಯಾಗ್ತಾ ಇದೆ. ಏರ್ಪೋರ್ಟ್ ನಿಂದ ಆನಂದರಾವ್ ಸರ್ಕಲ್ ತಲುಪಲಿದೆ ಟ್ರಕ್. ಆರೋಗ್ಯ ಇಲಾಖೆಯತ್ತ ಹೊರಟಿದೆ 54 ಬಾಕ್ಸ್ ಲಸಿಕೆ ಹೊತ್ತಂತಹ ಟ್ರಕ್. ಭದ್ರತೆಯೊಂದಿಗೆ ಆರೋಗ್ಯ ಇಲಾಖೆಯ ಕಚೇರಿಯತ್ತ ಲಸಿಕೆ ರವಾನೆ. ಎಸ್ಸಿ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ರಿಪೋರ್ಟರ್ ರಕ್ಷಾ ಈಗ ಸಂಪರ್ಕದಲ್ಲಿದ್ದಾರೆ. ರಕ್ಷಾ, ಬಂದೇ ಬಿಟ್ಟಿದೆ ಸಂಜೀವಿನಿ, ಈಗ ಏರ್ಪೋರ್ಟ್ ನಿಂದ ಉಗ್ರಾಣದತ್ತ ತಲುಪುವಂತಹ ಸಮಯ, ಸದ್ಯದ ಅಪ್ಡೇಟ್ಸ್ ಏನು? ಪ್ರತಿಮಾ, ಸದ್ಯಕ್ಕೆ ನೀವು ನಮ್ಮ ಸುವರ್ಣ ನ್ಯೂಸ್ ನಲ್ಲಿ ಲೈವ್ ನಲ್ಲಿ ನೋಡ್ತಾ ಇದ್ದೀರಾ ಯಾವ ಮೂಲಕವಾಗಿ ಯಾವ ರೀತಿಯಾಗಿ ಬರ್ತಾ ಇದೆ ಅಂತಕ್ಕಂಥದ್ದು. ವ್ಯಾಕ್ಸಿನ್ 54 ಬಾಕ್ಸ್ ಗಳನ್ನ ಒಳಗೊಂಡಿರುವಂತಹ ವ್ಯಾಕ್ಸಿನ್ ಸುಮಾರು 4 ಟರ್ಮಿನಲ್ ಇಂದ 4 ಒಂದು ಬಾಕ್ಸ್ ಗಳಲ್ಲಿ ನಾವು ನೋಡ್ಕೊಂಡು ಸ್ಪೈಸ್ ಇಟ್ಟ 4 ಬಾಕ್ಸ್ ಗಳಲ್ಲಿ ತಂದು ಇದನ್ನ 54 ಬಾಕ್ಸ್ ಗಳನ್ನ ಸಂಪೂರ್ಣವಾಗಿ ಲೋಡ್ ಮಾಡಿರ್ತಕ್ಕಂಥದ್ದು. ಸೊ 54 ಬಾಕ್ಸ್ ಅಂತ ಒಳಗೊಂಡಿರುವಂತಹ ಲಸಿಕೆ ಇದೀಗ ಆನಂದರ ಸರ್ಕಲ್ ನಲ್ಲಿ ಔಷಧ ರಕ್ಷಾ, ನಿಮ್ಮ ಸಂಪರ್ಕ ಸಮರ್ಪವಾಗಿ ತಲುಪ್ತಾ ಇಲ್ಲ. ಎಸ್ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ಲೈವ್ ವಿಜುವಲ್ಸ್. ಏರ್ಪೋರ್ಟ್ ನಿಂದ ಆನಂದರಾವ್ ಸರ್ಕಲ್ ತಲುಪಲಿದೆ ಈ ಟ್ರಕ್ K04G8014. ಈ ವಾಹನದಲ್ಲಿ ವ್ಯಾಕ್ಸಿನ್ ಬಾಕ್ಸ್ ರವಾನೆ. 54 ಬಾಕ್ಸ್ ಗಳಿವೆ, 54 ಬಾಕ್ಸ್ ಲಸಿಕೆ ಹೊತ್ತಂತಹ ಟ್ರಕ್ ಈಗ ಏರ್ಪೋರ್ಟ್ ನಿಂದ ಭದ್ರತೆಯೊಂದಿಗೆ ಆರೋಗ್ಯ ಇಲಾಖೆಯ ಕಚೇರಿಯತ್ತ ರವಾನೆಯಾಗ್ತಾ ಇದೆ. ಹೆಬ್ಬಾಳ ಮೇಕ್ರಿ ಸರ್ಕಲ್ ಮಾರ್ಗವಾಗಿ ಆನಂದರಾವ್ ಸರ್ಕಲ್ ಇರುವಂತಹ ಆರೋಗ್ಯ ಇಲಾಖೆಯತ್ತ ಈಗ ಕೊರೋನಾ ವ್ಯಾಕ್ಸಿನ್ ತಲುಪ್ತಾ ಇದೆ. ಆರೋಗ್ಯ ಇಲಾಖೆಯ ಔಷಧ ಉಗ್ರಾಣ ಕೇಂದ್ರವನ್ನ ತಲುಪಲಿದೆ ವ್ಯಾಕ್ಸಿನ್ ಹೊತ್ತಂತಹ ಟ್ರಕ್. ಬಂದೇ ಬಿಟ್ಟಿದೆ ವ್ಯಾಕ್ಸಿನ್, ಇನ್ನು ಕೊಡೋದೊಂದೇ ಬಾಕಿ. ಜನವರಿ 16ರಿಂದಲೇ ಲಸಿಕೆ ಹಂಚಿಕೆಯಾಗುತ್ತೆ. ಆರೋಗ್ಯ ಇಲಾಖೆಯತ್ತ ವ್ಯಾಕ್ಸಿನ್ ಹೊತ್ತ ಟ್ರಕ್ ಸಾಕ್ತಾ ಇರುವಂತಹ ಲೈವ್ ವಿಜುವಲ್ಸ್ ನೋಡ್ತಾ ಇದ್ದೀರಿ. ಕೊರೋನಾ ಎನ್ನುವ ಮಹಾಮಾರಿಯಿಂದ 1 ವರ್ಷದಿಂದ ಬಳಲಿ ಬೆಂಡಾದಂತಹ ಜನತೆಗೆ ಈಗ ಭರವಸೆ ಮೂಡ್ತಾ ಇದೆ. ಮತ್ತೆ ಸಹಜ ಸ್ಥಿತಿಗೆ ಮರಳ್ತೀವಿ ಅನ್ನುವಂತಹ ಒಂದು ಆಶಾಭಾವ ಮೂಡ್ತಾ ಇದೆ. ಯಾಕಂದ್ರೆ ವ್ಯಾಕ್ಸಿನ್ ಬಂದಿದೆ. ಜನವರಿ 16ರಿಂದ ಆರೋಗ್ಯ ಇಲಾಖೆಯ ವರ್ಕರ್ಸ್ಗೆ, ಕೋವಿಡ್ ವಾರಿಯರ್ಸ್ಗೆ ಈ ವ್ಯಾಕ್ಸಿನ್ ಕೊಡಲಾಗುತ್ತೆ. ಈಗ ಆರೋಗ್ಯ ಇಲಾಖೆಯತ್ತ ವ್ಯಾಕ್ಸಿನ್ ಸಾಕ್ತಾ ಇದೆ. ಪುಣೆಯ ಸೆರೆಮ್ ಇನ್ಸ್ಟಿಟ್ಯೂಟ್ ನಿಂದ ಬಂದಂತಹ ಈ ವ್ಯಾಕ್ಸಿನ್ ಏರ್ಪೋರ್ಟ್ಗೆ ಬಂತು, ತಲುಪ್ತು. ಏರ್ಪೋರ್ಟ್ ನಿಂದ ಈಗ ಆರೋಗ್ಯ ಇಲಾಖೆಯತ್ತ ಹೊರಟಿದೆ. ಏರ್ಪೋರ್ಟ್ ನಿಂದ ಆನಂದರಾವ್ ಸರ್ಕಲ್ ತಲುಪಲಿದೆ. ಆನಂದರಾವ್ ಸರ್ಕಲ್ ನಲ್ಲಿರುವಂತಹ ಆರೋಗ್ಯ ಇಲಾಖೆಯ ಕಚೇರಿಯತ್ತ ಸಾಕ್ತಾ ಇದೆ 54 ಬಾಕ್ಸ್ ಲಸಿಕೆ ಹೊತ್ತಂತಹ ಟ್ರಕ್. 0.5 ml ಡೋಸ್ ಅನ್ನ ಕೊಡಲಾಗುತ್ತೆ ಒಂದು ಬಾರಿಗೆ. 2 ಡೋಸ್ ಅನ್ನು ತೆಗೆದುಕೊಳ್ಬೇಕು ಪ್ರತಿಯೊಬ್ಬರು ಕೂಡ. ಜನವರಿ 16ರಿಂದ ಈ ಲಸಿಕೆ ಹಂಚಿಕೆ ಆರಂಭ ಆಗುತ್ತೆ. ಈಗ ವ್ಯಾಕ್ಸಿನ್ ಹೊತ್ತಂತಹ ಟ್ರಕ್ ಆರೋಗ್ಯ ಇಲಾಖೆಯತ್ತ ಸಾಕ್ತಾ ಇದೆ. ಅದರ ನೇರ ದೃಶ್ಯಾವಳಿಗಳನ್ನು ನೋಡ್ತಾ ಇದೆ. ಆರೋಗ್ಯ ಇಲಾಖೆಯತ್ತ 54 ಬಾಕ್ಸ್ ಲಸಿಕೆ ಹೊತ್ತಂತಹ ಟ್ರಕ್. ಈ ಲಸಿಕೆ ಕೊರೋನಾದಂತಹ ಮಹಾಮಾರಿಯಿಂದ ಭಯಭೀತರಾಗಿದ್ದಂತಹ ಜನತೆಗೆ ಒಂದು ಆಶ್ವಾಸನೆಯನ್ನು ಕೊಡ್ತಾ ಇದೆ. ಆರೋಗ್ಯಯುತವಾದಂತಹ ಜೀವನವನ್ನ ಬರುವ ದಿನಗಳಲ್ಲಿ ಕಳೆಯುವುದಕ್ಕೆ ಸಾಧ್ಯ ಅನ್ನುವಂತಹ ಒಂದು ಆಶಯವನ್ನು. ಮತ್ತದೇ ಹಳೆಯ ಆ ಕಾನ್ಫಿಡೆನ್ಸ್ ನೊಂದಿಗೆ ಜೀವನ ನಡೆಸೋದಕ್ಕೆ ಸಾಧ್ಯ ಅನ್ನುವಂತಹ ಒಂದು ಭರವಸೆಯನ್ನು ಕೊಡುವಂತಹ ಔಷಧಿ. ಮಾನಸಿಕವಾಗಿಯೂ ಕೂಡ ಧೈರ್ಯ ತರುವಂತಹ ಒಂದು ಸಂದರ್ಭ. ಸಂಕ್ರಾಂತಿಗೂ ಮುನ್ನವೇ ನಿಜಕ್ಕೂ ದೇಶದಾದ್ಯಂತ ಈಗ ಸಂಭ್ರಮದ ವಾತಾವರಣ.
ವ್ಯಾಕ್ಸಿನ್ ಈಗ ಹೊಸ ಭರವಸೆಯನ್ನ ಮೂಡಿಸ್ತಾ ಇದೆ. ಬಂದೇ ಬಿಡ್ತು ವ್ಯಾಕ್ಸಿನ್, ಕೋವಿಶೀಲ್ಡ್ ವ್ಯಾಕ್ಸಿನ್, 54 ಬಾಕ್ಸ್ ಲಸಿಕೆ ಪುಣೆಯಿಂದ ಬೆಂಗಳೂರು ಏರ್ಪೋರ್ಟ್ಗೆ ಬಂತು. ಅಲ್ಲಿಂದ ಈಗ ಆ ಲಸಿಕೆ ಹೊತ್ತಂತಹ ಟ್ರಕ್ ನೇರ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಿ. ಆರೋಗ್ಯ ಇಲಾಖೆಯತ್ತ ಹೊರಟಿದೆ. ಆರೋಗ್ಯ ಇಲಾಖೆಯ ಔಷಧ ಉಗ್ರಾಣ ಕೇಂದ್ರ ಅಲ್ಲಿ ಇರಿಸಲಾಗುತ್ತೆ. ಅಲ್ಲಿಂದ ವಿವಿಧ ಕೇಂದ್ರಗಳಿಗೆ ಇದು ರವಾನೆಯಾಗುತ್ತೆ. ಈ ರೀತಿ ಬೆಂಗಳೂರು ಮತ್ತು ಬೆಳಗಾವಿ ಎರಡು ಕಡೆ ಲಸಿಕೆ ರವಾನೆಯಾಗ್ತಾ ಇರುವಂಥದ್ದು. ಅಲ್ಲಿಂದ ರಾಜ್ಯದ ಉಳಿದ ಭಾಗಗಳಿಗೆ ರವಾನಿಸಲಾಗುತ್ತೆ. ಆರೋಗ್ಯ ಇಲಾಖೆಯತ್ತ ವ್ಯಾಕ್ಸಿನ್ ಹೊತ್ತ ಟ್ರಕ್ ಸಾಗ್ತಾ ಇರುವಂತಹ ನೇರ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಿ. ಭದ್ರತೆಯೊಂದಿಗೆ ಆರೋಗ್ಯ ಇಲಾಖೆಯ ಕಚೇರಿಯತ್ತ ವ್ಯಾಕ್ಸಿನ್. ಇದು ಕೇವಲ ಮದ್ದಲ್ಲ, ಭರವಸೆ. ಮತ್ತೆ ನಾವು ಈ ಹಿಂದಿನ ಸಹಜ ಜೀವನವನ್ನ ನಡೆಸೋದಕ್ಕೆ ಸಾಧ್ಯ ಅಂತದೊಂದು ಭರವಸೆ ಮೂಡಿಸುವಂತಹ ಮದ್ದಿದು. ಕೊರೋನಾ ಎನ್ನುವ ಮಹಾಮಾರಿಯಿಂದ ಭಯಭೀತರಾಗಿದ್ದಂತಹ ಜನತೆಗೆ ಸಮಾಧಾನ ಕೊಡುವಂತಹ ಮದ್ದಿದು. ಏರ್ಪೋರ್ಟ್ ನಿಂದ ಈಗ ಭದ್ರತೆಯೊಂದಿಗೆ ಆರೋಗ್ಯ ಇಲಾಖೆಯ ಕಚೇರಿಯತ್ತ ರವಾನೆಯಾಗ್ತಾ ಇದೆ. ಅದರ ಲೈವ್ ವಿಜುವಲ್ಸ್ ನೋಡ್ತಾ ಇದ್ದೀರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ರಿಪೋರ್ಟರ್ ರಕ್ಷಾ ಸಂಪರ್ಕದಲ್ಲಿದ್ದಾರೆ. ರಕ್ಷಾ, ತಾವು ವಿವರಿಸ್ತಾ ಇದ್ರಿ ಈಗಿನ ಸದ್ಯದ ಅಪ್ಡೇಟ್ಸ್ ಕೊಡೋದಾದ್ರೆ. ಸದ್ಯ ಏರ್ಪೋರ್ಟ್ ಟೋಲ್ ಅನ್ನ ದಾಟಿ ಏರ್ಪೋರ್ಟ್ ಫ್ಲೈಓವರ್ಗೆ ವೆಹಿಕಲ್ ರವಾನೆ, ವೆಹಿಕಲ್ ಇವಾಗ ಬರ್ತಾ ಇರ್ತಕ್ಕಂಥದ್ದನ್ನ ನೀವು ನೋಡ್ತಾ ಇದ್ದೀರಾ. ಏರ್ಪೋರ್ಟ್ ಟೋಲ್ ಅನ್ನ ದಾಟಿ ಬರ್ತಾ ಇರ್ತಕ್ಕಂಥದ್ದು ವೆಹಿಕಲ್. ಸೊ ಈ ವಾಹನದ ಮೂಲಕವಾಗಿ ಇದೀಗ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿರುವಂತಹ ವ್ಯಾಕ್ಸಿನ್ ವಾಕಿನ್ ಕೂಲರ್ಗೆ ವ್ಯಾಕ್ಸಿನ್ ತಲುಪುತ್ತೆ ಅಂತ ಹೇಳ್ಬೋದು. ಸೊ ಸದ್ಯ ಇನ್ನೊಂದು 15 ನಿಮಿಷದಲ್ಲಿ ವ್ಯಾಕ್ಸಿನ್ ತಲುಪುತ್ತೆ. ಸೊ ನೀವು ನೋಡ್ಬೋದು ನೇರ ದೃಶ್ಯಾವಳಿಗಳಲ್ಲಿ ಬರ್ತಾ ಇರ್ತಕ್ಕಂಥದ್ದು. ಆದ್ರೆ ಒಂದು ವಿಷಾದನೀಯ ಸಂಗತಿ ಅಂತಂದ್ರೆ, ನಾವು ಬೆಳಗಿನ ಹೇಳ್ತಾ ಇದ್ವಿ ಒಂದು 10+ ಸೆಕ್ಯೂರಿಟಿ ನಲ್ಲಿ ವ್ಯಾಕ್ಸಿನ್ ತಗೊಂಡು ಹೋಗಲಾಗುತ್ತೆ ಅಂತ ಹೇಳಿ, ಆದ್ರೆ ಯಾವುದೇ ಸೆಕ್ಯೂರಿಟಿ ಇಲ್ಲ. ಯಾವೊಬ್ಬ ಮಿನಿಸ್ಟರ್ ಕೂಡ ವ್ಯಾಕ್ಸಿನ್ ನ, ಯಾವೊಬ್ಬ ಮಿನಿಸ್ಟರ್ ಕೂಡ ವ್ಯಾಕ್ಸಿನ್ ನ ಪಡೆದುಕೊಳ್ಳಿಕ್ಕೆ ಅಂದ್ರೆ ಯಾವೊಬ್ಬ ಮಿನಿಸ್ಟರ್ ಕೂಡ ವ್ಯಾಕ್ಸಿನ್ ನ ಸ್ವಾಗತ ಮಾಡ್ಕೊಳ್ಳಿಕ್ಕೆ ಬರ್ಲಿಲ್ಲ ಅಂತಕ್ಕಂಥದ್ದು. ಆರೋಗ್ಯ ಇಲಾಖೆಯಿಂದಲೂ ಕೂಡ ಆರೋಗ್ಯ ಇಲಾಖೆಯ ಕಮಿಷನರ್ ಆಗಿರ್ಲಿ ಅಥವಾ ಮುಖ್ಯ ಅಧಿಕಾರಿಗಳು ಯಾರು ಬರ್ಲಿಲ್ಲ. ಕೇವಲ ನಗರ DSO ಸಮ್ಮುಖದಲ್ಲಿ ವ್ಯಾಕ್ಸಿನ್ ರಿಸೀವ್ ಮಾಡಲಾಯ್ತು. ಇದು ವ್ಯಾಕ್ಸಿನ್ ಬಹಳ ಅನಾಥವಾಗಿ ಅಂತಾನೆ ಹೇಳ್ಬೋದು. ನಾವು ನೋಡ್ಬೋದು ಸಾಮಾನ್ಯವಾಗಿ ಯಾರ್ಯಾರು ಗಣ್ಯ ವ್ಯಕ್ತಿಗಳು ಬಂದ್ರೆ ಅವ್ರಿಗೆ ಸೆಕ್ಯೂರಿಟಿಯನ್ನ ಕೊಡ್ತಾರೆ, ಸ್ವಾಗತವನ್ನ ಕೊಡ್ತಾರೆ, ಬುಕ್ಗಳನ್ನ ತಗೊಂಡ್ಕೊಂಡು ಬರ್ತಾರೆ. ಲೇಟ್ ಆಯ್ತು ಅಂದ್ರೆ ಗಂಟೆ ಗಂಟೆ ಕಾಯ್ತಾರೆ. ತಾ ಮುಂದು ನಾ ಮುಂದು ನಿಂತ್ಕೊಂಡ್ ಬಿಡುತ್ತೆ. ಸರ್ಕಾರದಿಂದ ಯಾರ್ಯಾರು ಯಾರ್ಯಾರು ಗಣ್ಯರು ಬರ್ತಾರೆ ಅಂದ್ರೆ, ಆದ್ರೆ ವ್ಯಾಕ್ಸಿನ್ ಇಡೀ ಕರ್ನಾಟಕ ಜನರ ಸಂಖ್ಯೆ ಆಗಿರುವಂತ ವ್ಯಾಕ್ಸಿನ್ ನ ಪಡ್ಕೊಂಡು ಯಾರು ಬರ್ಲಿಲ್ಲ ಅಂತ ಬೇಸರಿನ ಸಂಗತಿ. ಇನ್ನು ಈಗ ಸದ್ಯ ಏರ್ಪೋರ್ಟ್ ಫ್ಲೈಓವರ್ ಮೇಲೆ ವ್ಯಾಕ್ಸಿನ್ ಇರ್ತಕ್ಕಂಥದ್ದು, ತದನಂತರ ಹೆಬ್ಬಾಳ ಫ್ಲೈಓವರ್ ತಲುಪಿ ನಂತರ ಮೇಕ್ರಿ ಸರ್ಕಲ್ ಮೂಲಕವಾಗಿ ವ್ಯಾಕ್ಸಿನ್ ವಾಹನ ಏನಿದೆ ಅದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಒಂದು ಔಷಧಿ ಉಗ್ರಾಣವನ್ನ ತಲುಪಲಿರ್ತಕ್ಕಂಥದ್ದು. ನಾವಿವಾಗ ನಮ್ಮ ಲೈವ್ ದೃಶ್ಯಾವಳಿಗಳನ್ನ ತೋರಿಸ್ತಾ ಇದೀವಿ ಯಾವ ರೀತಿಯಾಗಿ ವ್ಯಾಕ್ಸಿನ್ ರವಾನೆ ಆಗ್ತಿದೆ ಅಂತೇಳಿ. ವ್ಯಾಕ್ಸಿನ್ ಟ್ರಕ್ ನಲ್ಲಿ ನಾವು ನೋಡ್ಬೋದು, ಕೇವಲ ವ್ಯಾಕ್ಸಿನ್ ಟ್ರಕ್ ನಲ್ಲಿ ಇಬ್ಬರು ಮಾತ್ರ ಇದ್ದಾರೆ. ಅದರಲ್ಲಿ ಒಬ್ಬರು ವ್ಯಾಕ್ಸಿನ್ ಟ್ರಕ್ ನ ಡ್ರೈವರ್ ಅಂತ ಹೇಳ್ಬೋದು, ಮತ್ತೊಬ್ಬರು ಟ್ರಕ್ ನ ಡ್ರೈವರಿಗೆ ಸಹಾಯಕರಾಗಿರ್ತಕ್ಕಂಥವ್ರು ಅಂತ ಹೇಳ್ಬೋದು. ಮತ್ ಯಾವ ಸಿಬ್ಬಂದಿಗಳನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾದಂತಹ ಒಂದು ಪರಿಸ್ಥಿತಿಯಲ್ಲಿ ವ್ಯಾಕ್ಸಿನ್ ರವಾನೆ ಆಗಿರ್ತಕ್ಕಂಥದ್ನ ನಾವು ನೋಡ್ತಾ ಇದೀವಿ ಪ್ರತಿಮಾ. ರಕ್ಷಾ, ಅದಕ್ಕೇನು ಎಸ್ಕಾರ್ಟ್ ವೆಹಿಕಲ್ ಇಲ್ವಾ, ಮೀಡಿಯಾನೇ ಎಸ್ಕಾರ್ಟ್ ಮಾಡ್ತಿರೋದಾ ಅಂತ? ಖಂಡಿತ ಮೀಡಿಯಾನೇ ಎಸ್ಕಾರ್ಟ್ ಮಾಡ್ತಿದೆ ಅಂತ ಅನ್ಸುತ್ತೆ. ನಿಜ ಹೇಳ್ಬೇಕು ಅಂದ್ರೆ ಎಷ್ಟೋ ಜನಕ್ಕೆ ಈ ರೀತಿ ನಾವು ಚೇಸಿಂಗ್ ದೃಶ್ಯಾವಳಿಗಳನ್ನ ತೋರಿಸಿದೀವಿ. ಎಷ್ಟೋ ಚೇಸಿಂಗ್ ದೃಶ್ಯಾವಳಿಗಳನ್ನ ಇರ್ಬೋದು ಅಂದ್ರೆ ಶ್ರೀರಾಮುಲು ಇಂದ ಹಿಡಿದು ಹಾಗೆ ಪ್ರತಿಯೊಬ್ಬರ ಒಂದು ದೃಶ್ಯಾವಳಿಗಳು, ಇತ್ತೀಚಿನ ಕೆಲವೊಂದು ಡೆವಲಪ್ಮೆಂಟ್ ಗಳನ್ನ ಚೇಸಿಂಗ್ ದೃಶ್ಯಾವಳಿಗಳನ್ನು ಕೂಡ ನಾವು ವೀಕ್ಷಕರಿಗೆ ತೋರಿಸ್ತಾನೆ ಬಂದಿದ್ದೀವಿ. ಆದ್ರೆ ಇವತ್ತಿನ ಒಂದು ಚೇಸಿಂಗ್ ದೃಶ್ಯಾವಳಿಗಳನ್ನ ತೋರಿಸೋದಕ್ಕೆ ನಮ್ಗೆ ನಿಜಕ್ಕೂ ಹೆಮ್ಮೆ ಆಗುತ್ತೆ. ಯಾಕಂದ್ರೆ ಇದು ನಾವೆಲ್ಲರೂ ಕೂಡ ಖುಷಿ ಪಡುವಂತಹ ಒಂದು ಸನ್ನಿವೇಶ, ಖುಷಿ ಪಡುವಂತಹ ದಿನ, ಒಂದು ವರ್ಷದ ಒಂದು ಪ್ರತಿ ಶ್ರಮಕ್ಕೆ ಒಂದು ಫಲ ಸಿಕ್ಕಿರುವಂತದ್ದು. ಎಸ್ಪೆಷಲಿ ಹೇಳ್ಬೇಕಂದ್ರೆ ದೇಶದಲ್ಲಿನೇ ತಯಾರಾಗಿರುವಂತಹ ಒಂದು ಲಸಿಕೆ. ಸೊ ಈ ಲಸಿಕೆ ನಮ್ಮ ನೆಲವನ್ನ ಸ್ಪರ್ಶ ಮಾಡಿರ್ತಕ್ಕಂಥದ್ದು, ನಮ್ಮ ಕರುನಾಡಿನ ಜನಕ್ಕೆ ಸಿಗ್ತಾ ಇರುವಂತಹ
ಲಸಿಕೆಯನ್ನ ಹೊರಡಿಸುವಂತಹ ವಾಹನವನ್ನ ಕೇಸ್ ಮಾಡಿ ಅದರ ವಿಜುವಲ್ ಗಳನ್ನ ನಮ್ಮ ವೀಕ್ಷಕರಿಗೆ ತೋರಿಸಲಿಕ್ಕೆ ನಿಜಕ್ಕೂ ನಮ್ಗೆ ಬಹಳ ಖುಷಿ ಇದೆ. ಜೊತೆಗೆ ನಾವು ಈ ವಾಹನವನ್ನ ಎಕ್ಸ್ಪರ್ಟ್ ಮಾಡ್ತಾ ಇದ್ದೀವಿ ಹೇಳಿದ್ರು ತಪ್ಪಾಗೋದಿಲ್ಲ ಮೀಡಿಯಾದವರು, ಯಾಕಂದ್ರೆ ಸರ್ಕಾರಕ್ಕೆ ಇರಬೇಕಾದಂತಹ ಜವಾಬ್ದಾರಿ ವಾಹನವನ್ನ ಎಸ್ಕಾರ್ಟ್ ಮಾಡ್ಬೇಕು ಅಂತ, ಆದ್ರೆ ಆ ಜವಾಬ್ದಾರಿಯ ನಾವು ಹೊತ್ಕೊಳ್ಳಿಲ್ಲ. ಚೇಸಿಂಗ್ ಮೂಲಕವಾಗಿ ಒಂದು ಎಸ್ಕಾರ್ಟ್ ರೀತಿಯಾದಂತಹ ಒಂದು ಕೆಲಸವನ್ನ ಕೂಡ ಮಾಡೋ ಮೂಲಕ, ಜೊತೆಗೆ ನಮ್ಮ ವೀಕ್ಷಕರಿಗೆ ವ್ಯಾಕ್ಸಿನ್ ಬಂದಿರುವಂತಹ ಒಂದು ಯಾವ ರೀತಿಯಾಗಿ ಬಂತು, ಎಲ್ಲಿ ಹೋಗಿ ತಲುಪ್ತಾ ಇದೆ, ನಮಗೆ ಯಾವಾಗ ತಲುಪುತ್ತೆ ಅನ್ನೋ ಜನಸಾಮಾನ್ಯರ ಪ್ರಶ್ನೆ ಇದೆಯಲ್ಲ, ಅದಕ್ಕೆ ಉತ್ತರವಾಗಿ ನಾವು ಈ ನೇರ ದೃಶ್ಯಾವಳಿಗಳ ತಿಳಿಸ್ಕೊಡ್ತಾ ಇರ್ತಕ್ಕಂಥದ್ದು. ಪ್ರತಿಮಾ ರಕ್ಷಾ, ಈ ವ್ಯಾಕ್ಸಿನ್ ಅನ್ನ ಇಷ್ಟೇ ಉಷ್ಣಾಂಶದಲ್ಲಿ ಸ್ಟೋರ್ ಮಾಡಬೇಕು ಅನ್ನುವಂತಹ ಒಂದು ನಿಯಮ ಇದೆ, ಯಾಕಂದ್ರೆ ಅದನ್ನ ಸುರಕ್ಷತೆಯಾಗಿ ತೆಗೆದುಕೊಂಡು ಹೋಗಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಇಲ್ಲಿ ಯಾವ ರೀತಿಯ ವ್ಯವಸ್ಥೆ ಆಗಿದೆ, ಈ ಟ್ರಕ್ ಒಳಗಡೆ ಆ ವ್ಯವಸ್ಥೆಗಳಿದೆಯಾ ಹೇಗೆ? ಇಲ್ಲ ಪ್ರತಿಮಾ, ಈ ಟ್ರಕ್ ಒಳಗಡೆ ಯಾವುದೇ ರೀತಿಯಾದಂತ ಇದೊಂದು ಸಾಮಾನ್ಯ ಟ್ರಕ್ ಅಷ್ಟೇ, ಔಷಧಿಗಳ ಸಾಗಾಟನೆಯನ್ನ ಮಾಡುವಂತ ಸಾಮಾನ್ಯ ಟ್ರಕ್. ಆದ್ರೆ ಎಲ್ಲಿ ಪ್ಯಾಕಿಂಗ್ ಆಗಿ ಪುಣೆಯಿಂದ ಡಿಸ್ಪ್ಯಾಚ್ ಆಗಿತ್ತಲ್ಲ, ಆ ಸಂದರ್ಭದಲ್ಲೇ ವ್ಯಾಕ್ಸಿನ್ ನ 24 ಗಂಟೆಗಳ ಕಾಲ ಯಾವ ರೀತಿಯಾಗಿ ಯಾವ ಉಷ್ಣಾಂಶದಲ್ಲಿ ಸ್ಟೋರ್ ಮಾಡ್ಬೇಕು ಅದೇ ಉಷ್ಣಾಂಶದಲ್ಲಿ ಪ್ಯಾಕಿಂಗ್ ಮಾಡಲಾಗಿರ್ತಕ್ಕಂಥದ್ದು. ತಲುಪಂತ ಆನಂದ ಸರ್ಕಲ್ ಗೆ ತಲುಪಿದ ತಕ್ಷಣವಾಗಿನೇ ವಾಕ್ ಇನ್ ಕೂಲರ್ ಗೆ ಇದನ್ನ ಶಿಫ್ಟ್ ಮಾಡಲಾಗುತ್ತೆ. ವಾಕ್ ಇನ್ ಕೂಲರ್ ನಲ್ಲಿ 2+2 degrees Celsius ನಿಂದ +8 degrees Celsius ನ ಉಷ್ಣಾಂಶದಲ್ಲಿ ವ್ಯಾಕ್ಸಿನ್ ನ ಸ್ಟೋರೇಜ್ ಮಾಡಲಾಗುತ್ತೆ. ಅಂದ್ರೆ ಈ ವ್ಯಾಕ್ಸಿನ್ ಅನ್ನ 24 ಗಂಟೆಗಳ ಕಾಲ ಯಾವುದೇ ರೀತಿಯಾದಂತಹ ಉಷ್ಣಾಂಶ ಕಡಿಮೆ ಆಗದೇ ಇರೋ ರೀತಿಯಲ್ಲಿ ಐಸ್ ಪ್ಯಾಕ್ ಗಳ ಒಂದು ಸಹಾಯದಿಂದ ಇಡೀ ವ್ಯಾಕ್ಸಿನ್ ಬಾಕ್ಸ್ ನ ಸಂಪೂರ್ಣವಾಗಿ ಸಜ್ಜುಗೊಳಿಸಿರ್ತಕ್ಕಂಥದ್ದು. ಸೊ ಹಾಗಾಗಿ ಯಾವುದೇ ಒಂದು ಇಲ್ಲಿಂದ ಅಂದ್ರೆ ಪುಣೆಯಿಂದ ಡಿಸ್ಪ್ಯಾಚ್ ಆಗಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಕಚೇರಿಯ ಒಂದು ಕಾಂಪೌಂಡ್ ನಲ್ಲಿ ಇರುವಂತಹ ಔಷಧಿ ಉಗ್ರಾಣ ಕೇಂದ್ರದಲ್ಲಿರುವಂತಹ ವಾಕ್ ಇನ್ ಕೂಲರ್ ತಲುಪುವವರೆಗೂ ವ್ಯಾಕ್ಸಿನ್ ನ ಯಾವುದೇ ಒಂದು ತೊಂದರೆ ಆಗೋದಿಲ್ಲ, ವ್ಯಾಕ್ಸಿನ್ ಗೆ ಆ ರೀತಿಯಾಗಿ ಪ್ಯಾಕ್ ಮಾಡಿ ಕಳಿಸಿರ್ತಾರೆ. ಹಾಗಾಗಿ ಆದಷ್ಟು ಈಗಾಗಲೇ ನಿನ್ನೆ ಡಿಸ್ಪ್ಯಾಚ್ ಆಗಿರೋದು, ಆದಷ್ಟು ಬೇಗ ವಾಕ್ ಇನ್ ಕೂಲರ್ ಗೆ ರವಾನೆ ಮಾಡುವಂತಹ ಒಂದು ಜವಾಬ್ದಾರಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮೇಲಿದೆ, ಹಾಗೆ ಸರ್ಕಾರದ ಮೇಲೂ ಕೂಡ ಇದೆ. ಆದ್ರೆ ಅಂತಹ ಒಂದು ಸಂದರ್ಭದಲ್ಲಿ ನಿರ್ಲಕ್ಷ್ಯ ಯಾಕೆ ಅಂತ, ನಿಜಕ್ಕೂ ಎಸ್ಕಾರ್ಡ್ ಕೊಡಬೇಕಾಗಿತ್ತು, ಜೊತೆಗೆ ಟ್ರಾಫಿಕ್ ಫ್ರೀ ಮಾಡ್ಬೇಕಿತ್ತು, ಸಿಗ್ನಲ್ ಫ್ರೀ ಮಾಡಿ ಇದನ್ನ ಆದಷ್ಟು ಬೇಗ ಏರ್ಪೋರ್ಟ್ ನಿಂದ ನಾವು ವಾಕ್ ಇನ್ ಕೂಲರ್ ನಲ್ಲಿ ಸ್ಟೋರ್ ಮಾಡುವಂತಹ ಜವಾಬ್ದಾರಿಯನ್ನ ಇಲಾಖೆ ಒತ್ಕೋಬೇಕಾಗಿತ್ತು. ಆದ್ರೆ ಇಲಾಖೆಗೆ ಯಾಕೆ ಈ ಬಗ್ಗೆ ಹೆಚ್ಚು ನಿರ್ಲಕ್ಷ್ಯ ಅಂತ ತಿಳಿತಾ ಇಲ್ಲ, ಅಥವಾ ಈ ಬಗ್ಗೆ ಯಾವ್ದಾದ್ರು ಮಾಹಿತಿ ಇಲ್ವಾ? ಆದಷ್ಟು ಬೇಗ ವ್ಯಾಕ್ಸಿನ್ ನಾವು ಕೂಲರ್ ಗೆ ರವಾನೆ ಮಾಡಿದಷ್ಟು ನಮ್ಗೆ ವ್ಯಾಕ್ಸಿನ್ ಬಹಳನೇ ಪೂರಕವಾಗಿ ಕೆಲಸ ಮಾಡುತ್ತೆ ಅನ್ನುವಂತಹ ಒಂದು ಸಣ್ಣ ಒಂದು ಜವಾಬ್ದಾರಿ ಇಲ್ಲವಾಯ್ತಾ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಪ್ರತಿಮಾ ರಕ್ಷಾ, ಈಗ ಅಲ್ಲಿಗೆ ರವಾನೆಯಾದ ಮೇಲೆ ಲಸಿಕೆ ಉಗ್ರಾಣ ಕೇಂದ್ರ ಏನಿದೆ ಅಲ್ಲಿ ಕೇಂದ್ರಕ್ಕೆ ತಲುಪಿದ ಮೇಲೆ ಅಲ್ಲಿಂದ ಡಿಸ್ಪ್ಯಾಚ್ ಆಗುವಂತದ್ದು ಯಾವಾಗ, ಅದಕ್ಕೂ ಕೂಡ ಈಗಾಗಲೇ ಟೈಮ್ ಲೈನ್ ಸಿದ್ಧ ಆಗಿದೆಯಾ ಹೇಗೆ? ಖಂಡಿತ, ವ್ಯಾಕ್ಸಿನ್ ಇವತ್ತು ವಾಕ್ ಇನ್ ಕೂಲರ್ ಗೆ ತಲುಪುತ್ತೆ. ಇನ್ನು ಕೇವಲ ಒಂದು 15-20 ನಿಮಿಷದಲ್ಲಿ ವಾಕಿಂಗ್ ಕೂಲರ್ ತಲುಪುತ್ತೆ. ಅದಾದ ನಂತರ ಪ್ರತಿ ಜಿಲ್ಲಾವಾರು ಯಾವ ರೀತಿಯಾಗಿ ಹಂಚಿಕೆ ಆಗ್ಬೇಕು ಅನ್ನುವಂತಹ ಲೀಸ್ಟ್ ರೆಡಿ ಆಗಿರ್ತಕ್ಕಂಥದ್ದು, ಆ ಒಂದು ಪ್ರಕಾರವಾಗಿ ಪ್ರತಿ ಜಿಲ್ಲೆಯ DHOಗಳು ಬಂದು ಯಾವ ರೀತಿ ಅವರಿಗೆ ಈಗಾಗಲೇ ನಿಗದಿಪಡಿಸಲಾಗಿರುವಂತಹ ಔಷಧಿಗಳನ್ನ ತೆಗೆದುಕೊಂಡು ಹೋಗ್ಬೇಕು. ಚಾಮರಾಜಪೇಟೆ, ಮೈಸೂರು, ಮಂಡ್ಯ, ತುಮಕೂರು, ಬೆಂಗಳೂರು ನಗರ, ಹಾಗೆ ಬೆಂಗಳೂರು ರೂರಲ್ ಇರ್ಬೋದು, ಜೊತೆಗೆ ಬಳ್ಳಾರಿ, ಕೋಲಾರ, ಶಿವಮೊಗ್ಗ, ಚಿಕ್ಕಬಳ್ಳಾಪುರ ಇರ್ಬೋದು, ಹಾಗೇನೆ ಚಿತ್ರದುರ್ಗ ಹಾಗೂ ದಕ್ಷಿಣ ಕನ್ನಡ ಇಷ್ಟು ಭಾಗಗಳಿಗೂ ಕೂಡ ಬೆಂಗಳೂರಿನಿಂದಲೇ ವ್ಯಾಕ್ಸಿನ್ ಸಪ್ಲೈ ಆಗುತ್ತೆ. ಸೊ ಅಲ್ಲಿಂದ ವ್ಯಾಕ್ಸಿನ್ ನಾಳೆ ಒಳಗಡೆ, ಮೋಸ್ಟ್ಲಿ ನಾಳೆ ಸಂಜೆಯ ಒಳಗೆ ಆಯಾ ಜಿಲ್ಲೆಗಳನ್ನ ಸೇರುತ್ತೆ. ತದನಂತರ 16ನೇ ತಾರೀಕು ಲಸಿಕಾ ಕೇಂದ್ರಗಳಿಗೆ ವ್ಯಾಕ್ಸಿನ್ ರವಾನೆ ಆಗುತ್ತೆ. ಪ್ರತಿ ಲಸಿಕಾ ಕೇಂದ್ರಗಳಿಗೆ ನೋಂದಾಯಿತ ಸದಸ್ಯರ ಲಿಸ್ಟ್ ಅನುಗುಣವಾಗಿ ಯಾರೆಲ್ಲ ಕಾರ್ಯಕರ್ತರಿದ್ದಾರೆ, ಆರೋಗ್ಯ ಕಾರ್ಯಕರ್ತರಿದ್ದಾರೆ, ಅವರ ಒಂದು ನೋಂದಾಯಿತ ಲಿಸ್ಟ್ ನ ಅನುಗುಣಕ್ಕೆ ಪೂರಕವಾಗಿ ವ್ಯಾಕ್ಸಿನ್ ನ ರವಾನೆ ಮಾಡಲಾಗುತ್ತೆ. ಅಂದೇ ಇಂಜೆಕ್ಟ್ ಕೂಡ ಆಗುತ್ತೆ, ಯಾಕಂದ್ರೆ ವ್ಯಾಕ್ಸಿನ್ ಕೂಲರ್ ನಿಂದ ವ್ಯಾಕ್ಸಿನ್ ನ ಬೇರೆ ಪಡಿಸಿದ ನಂತರ ಕೇವಲ 24 ಗಂಟೆ ಒಳಗಡೆನೆ ಫಲಾನುಭವಿಗೆ ಅದನ್ನ ಇಂಜೆಕ್ಟ್ ಮಾಡ್ಬೇಕಾಗುತ್ತೆ. ಹಾಗಾಗಿ ಮೊದಲು ಇದನ್ನ DHOಗಳಿಗೆ, ಅಂದ್ರೆ ಜಿಲ್ಲಾ DHOಗಳಿಗೆ ರವಾನೆ ಮಾಡಲಾಗುತ್ತೆ. ನಂತರ ಅದನ್ನ ಅಲ್ಲಿಂದ 24 ಗಂಟೆ ಒಳಗೆ ಲಸಿಕಾ ಕೇಂದ್ರಗಳಿಗೆ ರವಾನೆ ಮಾಡಿ ಫಲಾನುಭವಿಗಳಿಗೆ ಇಂಜೆಕ್ಟ್ ಮಾಡಲಾಗುತ್ತೆ. ಪ್ರತಿಮಾ ರಕ್ಷಾ, ಹಾಗೆ ಬೆಂಗಳೂರಿನಲ್ಲಿ ಈ ಸಂಜೀವಿನಿ ಸೂತ್ರವನ್ನ ಪಾಲಿಸೋದಕ್ಕಾಗಿ ಯಾವ ರೀತಿಯಲ್ಲಿ ಸಿದ್ಧ ಆಗಿದೆ ಸಿಲಿಕಾನ್ ಸಿಟಿ? ಎಸ್, ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು ರಕ್ಷಾ ತಮ್ಮೆಲ್ಲ ಮಾಹಿತಿಗೆ. ರಕ್ಷಾ ನೇರವಾಗಿ ವಿಜುವಲ್ಸ್ ಕೂಡ ತೋರಿಸ್ತಾ ಇದ್ರು, ವಿವರಿಸ್ತಾ ಇದ್ರು. ಇದೀಗ ಸಾಕ್ತಾ ಇದೆ 54 ಬಾಕ್ಸ್ ಲಸಿಕೆ ಹೊತ್ತಂತಹ ಟ್ರಕ್ K04G8014. ಈ ವಾಹನದಲ್ಲಿ ವ್ಯಾಕ್ಸಿನ್ ಬಾಕ್ಸ್ ರವಾನಿಸಲಾಗ್ತಾ ಇದೆ. ಇದು ತಲುಪುವಂಥದ್ದು ಆನಂದರಾವ್ ಸರ್ಕಲ್ ನಲ್ಲಿರುವಂತಹ
ಆರೋಗ್ಯ ಇಲಾಖೆಯ ಔಷಧ ಉಗ್ರಾಣ ಕೇಂದ್ರ, ಅಲ್ಲಿಂದ ಅದು ಬೇರೆ ಕೇಂದ್ರಗಳಿಗೆ ಜಿಲ್ಲಾವಾರು ತಲುಪುತ್ತೆ. ಬೆಂಗಳೂರು ಮತ್ತು ಬೆಳಗಾವಿಯಿಂದ ರವಾನೆಯಾಗಲಿರುವಂತಹ ಈ ವ್ಯಾಕ್ಸಿನ್ ಎರಡೂ ಕಡೆಗಳನ್ನು ಕೂಡ ಪ್ರಾದೇಶಿಕ ಕೇಂದ್ರಗಳಿಗೆ ತಲುಪುತ್ತೆ. ಅಲ್ಲಿಂದ ಅವು ಲಸಿಕೆಯನ್ನು ಕೊಡಬೇಕಾದಂತಹ ಸೆಂಟರ್ಗಳಿಂದ ಜನವರಿ 16ರಂದು ಕೊರೋನಾ ವಾರಿಯರ್ಸ್ಗೆ ನೀಡಲಾಗುತ್ತೆ. ಬಹಳ ದಿನಗಳಿಂದ ಕಾದು ಕಾದು ಕೊರೋನಾದಿಂದ ಭಯಭೀತರಾಗಿದ್ದಂತಹ ಜನರಲ್ಲಿ ಆಶಾಭಾವ ಮೂಡಿಸುವಂತಹ ಸಮಯ ಇಂದೇ. ಸಂಕ್ರಾಂತಿ ವ್ಯಾಕ್ಸಿನ್ ಬಂದೇ ಬಿಡ್ತು, ಲಸಿಕಾ ಕೇಂದ್ರವನ್ನು ತಲುಪ್ತಾ ಇದೆ, ಉಗ್ರಾಣ ಕೇಂದ್ರವನ್ನು ತಲುಪಲಿದೆ ಈ ಲಸಿಕೆ ಹೊತ್ತ ಟ್ರಕ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.